ಹಾಯ್ ಸ್ನೇಹಿತರೆ ಎಲ್ಲರಿಗೂ ಚಾನ್ ಟುಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿನ್ನೆಯ ಹೋಮ್ವರ್ಕ್ ಪ್ರಶ್ನೆಗಳಿಗೆ ಉತ್ತರಗಳು ಪ್ರಥಮ ಪ್ರಶ್ನೆ ಕರ್ನಾಟಕ ಸರ್ಕಾರವು ಪ್ರಜೆಗಳ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ತಲುಪಿಸಲು ಪ್ರಾರಂಭಿಸಲಾದ ಉಪಕ್ರಮದ ಹೆಸರೇನು ಅಂತ ಪ್ರಶ್ನೆ ಉಪಕ್ರಮ ಅಂದರೆ ಇನಿಷಿಯೇಟಿವ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ ಸರಿಯಾದ ಉತ್ತರ ಜನಸೇವಕ ಜನಸೇವಕ ಅನ್ನೋದು ಕರ್ನಾಟಕ ಸರ್ಕಾರ ಆರಂಭಿಸಿದಂತಹ ಒಂದು ಇನಿಷಿಯೇಟಿವ್ ಆಗುತ್ತೆ ಈ ಒಂದು ಉಪಕ್ರಮದ ಮುಖಾಂತರ ಸರ್ಕಾರಿ ಸೇವೆಗಳನ್ನು ಉದಾಹರಣೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪಹಣಿ ಹೀಗೆ ಹತ್ತು ಹಲವಾರು ಸೇವೆಗಳನ್ನು ಸರ್ಕಾರ ಏನು ಮಾಡುತ್ತೆ ಜನ ಮನೆ ಬಾಗಿಲಿಗೆ ತಲುಪಿಸುತ್ತೆ ಮುಂದಿನ ಪ್ರಶ್ನೆ ಭಾರತದ ಸುಪ್ರೀಂ ಧ್ಯೇಯ ವಾಕ್ಯ ಏನು ಅಂತ ವಾಕ್ಯ ಅಂದ್ರೆ ಮೋಟೋ ಅಂತ ನಾವು ಕರಿತೀವಿ ಸರಿಯಾದ ಉತ್ತರ ಧರ್ಮಸ್ಥಾತೋ ಜಯ ಅನ್ನೋದು ಒಂದು ಮೋಟೋ ಅಥವಾ ವಾಕ್ಯ ಆಗುತ್ತೆ ಹಾಗೆ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಚಂದ್ರಚೂಡ್ ಅವರು ಆಯ್ಕೆ ಆಗಿರ್ತಾರೆ ನವೆಂಬರ್ ಹದಿಮೂರರ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಪ್ರಥಮ ಪ್ರಶ್ನೆ ಐಸಿಸಿ ಯ ಹಣಕಾಸು ಹಾಗೂ ವಾಣಿಜ್ಯ ವ್ಯವಹಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಯಾರೂ ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಜೈ ಶಾ ಜೈ ಶಾ ಅವರು ರೀಸೆಂಟ್ ಆಗಿ ಐಸಿಸಿಯ ಹಣಕಾಸು ಹಾಗೂ ವಾಣಿಜ್ಯ ವ್ಯವಹಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಾರೆ ಹಾಗೆ ರೀಸೆಂಟ್ ಆಗಿ ಐಸಿಸಿ ನೀಡುವಂತಹ ಅಕ್ಟೋಬರ್ ತಿಂಗಳ ಕ್ರಿಕೆಟಿಗ ಅನ್ನುವಂತಹ ಪ್ರಶಸ್ತಿಗೆ ವಿರಾಟ್ ಕೊಹ್ಲಿ ಅವರು ಆಯ್ಕೆಯಾಗಿರುತ್ತಾರೆ ಸೊ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ಕು ಸಾವಿರ ರನ್ಗಳನ್ನು ಪೂರೈಸಿದಂತಹ ಪ್ರಥಮ ಕ್ರಿಕೆಟಿಗ ಕೂಡ ಆಗ್ತಾರೆ ಮುಂದಿನ ಪ್ರಶ್ನೆ ಗಾಂಧಿ ಪೀಸ್ ಪಿಲಿಗ್ರೀಮ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಶ್ರೀ ರವಿಶಂಕರ್ ಗುರೂಜಿ ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ಗಾಂಧಿ ಪೀಸ್ ಪಿಲಿಗ್ರೀಮ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನು ಅಮೇರಿಕಾದ ಗಾಂಧಿ ಪ್ರತಿಷ್ಠಾನ ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನ ಯಾವ ದೇಶ ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಸರಿಯಾದ ಉತ್ತರ ಇಂಗ್ಲೆಂಡ್ ಈ ಪ್ರಶಸ್ತಿಯನ್ನ ಗೆಲ್ಲುತ್ತೆ ಒಂದು ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಈ ಒಂದು ಪ್ರಶಸ್ತಿಯನ್ನ ಜಯಿಸುತ್ತೆ ಸೊ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಮುಗಿಯುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ ಕರ್ನಾಟಕ ಸರ್ಕಾರದ ಅಮೃತ್ ಶಾಲಾ ಸೌಲಭ್ಯ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನೆನಪಿಗಾಗಿ ಏಳ್ನೂರ ಐವತ್ತು ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಈ ಒಂದು ಅಮೃತ್ ಶಾಲಾ ಸೌಲಭ್ಯ ಯೋಜನೆ ಸಂಬಂಧಿಸಿರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನ ಶ್ರೇಷ್ಠ ಆಟಗಾರ ಪ್ರಶಸ್ತಿಗೆ ಯಾರೂ ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಇಂಗ್ಲೆಂಡ್ನ ಸ್ಯಾಮ್ ಕರನ್ ಆಯ್ಕೆಯಾಗಿರುತ್ತಾರೆ ನವೆಂಬರ್ ಹದಿಮೂರರ ವಿವರಣಾತ್ಮಕ ಪ್ರಚಲಿತ ಘಟನೆಗಳು ಪ್ರಥಮ ಪ್ರಶ್ನೆ ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಆಯ್ಕೆಗಳು ಉತ್ತರಾಖಂಡ್ ಹರಿಯಾಣ ಸಿಕ್ಕಿಂ ಕೇರಳ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹರಿಯಾಣದಲ್ಲಿ ರೀಸೆಂಟಾಗಿ ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರವನ್ನು ಆರಂಭ ಮಾಡಲಾಗುತ್ತೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರಾದಂತಹ ಜಿತೇಂದ್ರ ಸಿಂಗ್ರವರು ಹರಿಯಾಣದ ಫರೀದಾಬಾದ್ನಲ್ಲಿ ಜೀವ ವಿಜ್ಞಾನ ದತ್ತಾಂಶಕ್ಕಾಗಿ ಭಾರತದ ಮೊದಲ ರಾಷ್ಟ್ರೀಯ ಭಂಡಾರವನ್ನು ಭಾರತೀಯ ಜೈವಿಕ ದತ್ತಾಂಶ ಕೇಂದ್ರ ಅಂತ ಹೇಳಿ ಉದ್ಘಾಟನೆ ಮಾಡ್ತಾರೆ ಯಾರು ಉದ್ಘಾಟನೆ ಮಾಡಿದ್ರು ಅಂತ ಪ್ರಶ್ನೆ ಕೂಡ ಬರುತ್ತೆ ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ ಐ ಬಿ ಡಿ ಸಿಯನ್ನು ಫರೀದಾಬಾದ್ನ ಪ್ರಾದೇಶಿಕ ಬಯೋಟೆಕ್ನಾಲಜಿ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದ್ದು ಭುವನೇಶ್ವರ್ನ ರಾಷ್ಟ್ರೀಯ ಮಾಹಿತಿ ಕೇಂದ್ರದಲ್ಲಿ ಡೇಟಾ ವಿಪತ್ತು ಚೇತರಿಕೆ ಸೈಟ್ನೊಂದಿಗೆ ಇದನ್ನು ಸ್ಥಾಪಿಸಲಾಗಿರುತ್ತೆ ಇದು ಸುಮಾರು ನಾಲ್ಕು ಪೆಟಾಬೈಟ್ಗಳ ಡೇಟಾ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು ಬ್ರಹ್ಮ ಅನ್ನುವಂತಹ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಇದು ಹೊಂದಿರುತ್ತೆ ಆಧಾರ್ ನಿಯಮಗಳಲ್ಲಿನ ತಿದ್ದುಪಡಿಯ ಪ್ರಕಾರ ಪೋಷಕ ದಾಖಲೆಗಳನ್ನು ಎಷ್ಟು ವರ್ಷಗಳಿಗೊಮ್ಮೆ ನವೀಕರಿಸಬೇಕು ಅಂತ ಪ್ರಶ್ನೆ ಆಯ್ಕೆಗಳು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹತ್ತು ವರ್ಷಗಳಿಗೊಮ್ಮೆ ಆಧಾರ್ನಲ್ಲಿರುವಂತಹ ಪೋಷಕ ದಾಖಲೆಗಳನ್ನು ನವೀಕರಿಸಬೇಕಾಗತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ದಾಖಲಾತಿ ದಿನಾಂಕದಿಂದ ಹತ್ತು ವರ್ಷಗಳು ಪೂರ್ಣಗೊಂಡ ನಂತರ ಆಧಾರ್ ಹೊಂದಿರುವವರು ಒಮ್ಮೆಯಾದರೂ ಪೋಷಕ ದಾಖಲೆಗಳನ್ನು ನವೀಕರಿಸಬೇಕಾಗತ್ತೆ ಸರ್ಕಾರ ಆಧಾರ್ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿದೆ ಮತ್ತು ನವೀಕರಣವು ಕೇಂದ್ರೀಯ ಗುರುತುಗಳ ಡೇಟಾ ರೆಪೊಸಿಟರಿಯಲ್ಲಿ ಆಧಾರ್ ಸಂಬಂಧಿತ ಮಾಹಿತಿಯ ನಿಖರತೆಯನ್ನು ಖಚಿತಪಡಿಸುತ್ತೆ ಸುದ್ದಿಯಲ್ಲಿ ಕಂಡುಬಂದ ಬಿಹಾರಿ ಪುರಸ್ಕಾರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಡಳಿತ ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಲಿಟ್ರೇಚರ್ಗೆ ಈ ಒಂದು ಬಿಹಾರಿ ಪುರಸ್ಕಾರ ಸಂಬಂಧಿಸಿರುತ್ತೆ ಹಿಂದಿ ಅಥವಾ ರಾಜಸ್ಥಾನಿಯಲ್ಲಿ ಹಿಂದಿ ಅಥವಾ ರಾಜಸ್ಥಾನಿಯಲ್ಲಿ ರಾಜಸ್ಥಾನಿ ಲೇಖಕರು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಕಟಿಸಿದ ಅತ್ಯುತ್ತಮ ಕೃತಿಗಾಗಿ ಬಿಹಾರಿ ಪುರಸ್ಕಾರನ ಪ್ರತಿ ವರ್ಷ ನೀಡಲಾಗುತ್ತೆ ಹಿರಿಯ ಸಾಹಿತಿಗಳಾದ ಮಧು ಕಂಕರಿಯಾ ಹಾಗೂ ಡಾಕ್ಟರ್ ಮಾಧವ್ ಹದಾ ಅವರಿಗೆ ಮೂವತ್ತೊಂದು ಹಾಗೂ ಮೂವತ್ತೆರಡನೇ ಬಿಹಾರಿ ಪುರಸ್ಕಾರವನ್ನು ನೀಡಲಾಗುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆ ಕೆ ಬಿರ್ಲಾ ಫೌಂಡೇಶನ್ ಸ್ಥಾಪಿಸಿದೆ ಮೂರು ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಇದು ಮತ್ತು ಪ್ರಸಿದ್ಧ ಕವಿ ಬಿಹಾರಿಯವರ ಹೆಸರನ್ನು ಕೂಡ ಇದಕ್ಕೆ ಇಡಲಾಗಿದೆ ಆಲ್ ಇಂಡಿಯಾ ರೇಡಿಯೋಗೆ ಯಾವ ನಾಯಕನ ಭೇಟಿಯ ನೆನಪಿಗಾಗಿ ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಬಿಆರ್ ಅಂಬೇಡ್ಕರ್ ಜವಾಹರ್ ಲಾಲ್ ನೆಹರು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಭೇಟಿಯ ನೆನಪಿಗಾಗಿ ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ನವೆಂಬರ್ ಹನ್ನೆರಡರಂದು ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನ ಆಚರಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ದೆಹಲಿಯ ಆಲ್ ಇಂಡಿಯಾ ರೇಡಿಯೋ ಸ್ಟುಡಿಯೋಗೆ ಮಹಾತ್ಮ ಗಾಂಧೀಜಿಯವರ ಏಕೈಕ ಭೇಟಿಯ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ ವಿಭಜನೆಯ ನಂತರ ಹರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದ್ದ ನಿರಾಶ್ರಿತ ಜನರನ್ನು ಉದ್ದೇಶಿಸಿ ಮಹಾತ್ಮ ಗಾಂಧೀಜಿಯವರು ಭಾಷಣವನ್ನು ಕೂಡ ಮಾಡಿದ್ದಾರೆ ಭಾರತದ ಯಾವ ರಾಜ್ಯವು ಹತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡನ್ನ ರಾಗಿ ದಿನ ಎಂದು ಆಚರಿಸಿತು ಅಂತ ಪ್ರಶ್ನೆ ಆಕೆಗಳು ತಮಿಳುನಾಡು ಒಡಿಶಾ ಕೇರಳ ಕರ್ನಾಟಕ ಸರಿಯಾದ ಉತ್ತರ ಒಡಿಶಾ ಆಗುತ್ತೆ ಒಡಿಶಾ ರಾಗಿ ದಿನ ಅಂತ ಹೇಳಿ ಆಚರಣೆ ಮಾಡುತ್ತೆ ನವೆಂಬರ್ ಹತ್ತನ್ನ ಒಡಿಶಾ ಸರ್ಕಾರ ಈ ವರ್ಷದ ನವೆಂಬರ್ ಹತ್ತನ್ನ ರಾಜ್ಯದಲ್ಲಿ ರಾಗಿ ದಿನ ಅಂತ ಹೇಳಿ ಆಚರಣೆ ಮಾಡಿತು ದಿನವನ್ನು ಆಚರಿಸುವ ಪ್ರಾಥಮಿಕ ಗುರಿಯು ರಾಗಿಯನ್ನು ಹೆಚ್ಚು ಪೌಷ್ಟಿಕ ಮತ್ತು ಪರಿಸರ ಸ್ನೇಹಿ ಆಹಾರ ಉತ್ಪನ್ನವಾಗಿ ಪ್ರಚಾರ ಮಾಡುವಂತಹ ಉದ್ದೇಶವನ್ನು ಹೊಂದಿತ್ತು ಒಡಿಶಾ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಒಡಿಶಾ ಮಿಲೆಟ್ ಮಿಷನ್ ಅನ್ನು ಪ್ರಾರಂಭ ಮಾಡುತ್ತೆ ಮತ್ತು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒ ಎಂ ಎಂ ಇಲ್ಲಿ ಒಡಿಶಾ ಮಿಲೆಟ್ ಮಿಷನ್ ಅನ್ನೋದು ಒ ಎಂ ಎಂ ಈ ಒಂ ಎಂ ಅಡಿಯಲ್ಲಿ ನೂರು ಕೋಟಿ ರೂಪಾಯಿಗಳಷ್ಟು ಸರ್ಕಾರದ ಬೆಂಬಲವನ್ನು ಕೂಡ ಈ ಒಂ ಎಂಗೆ ಘೋಷಣೆಯನ್ನು ಮಾಡ್ತಾರೆ ನಿಮಗಾಗಿ ಹೋಮ್ವರ್ಕ್ ಪ್ರಶ್ನೆಗಳು ಪ್ರಥಮ ಪ್ರಶ್ನೆ ಹದಿನೇಳನೇ ಜಿ ಇಪ್ಪತ್ತು ದೇಶಗಳ ಗುಂಪಿನ ಮುಖ್ಯಸ್ಥರ ಸಮ್ಮೇಳನ ಎಲ್ಲಿ ನಡೆಯುತ್ತಿದೆ ಎರಡನೇ ಪ್ರಶ್ನೆ ಜೂಲಾ ಬೈಲಿ ಅನ್ನುವಂತಹ ತೂಗು ಸೇತುವೆ ಜೂಲಾ ಬೈಲಿ ಅನ್ನುವಂತಹ ತೂಗು ಸೇತುವೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಎಲ್ಲಿದೆ ಈ ಎರಡು ಪ್ರಶ್ನೆಗಳಿಗೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಿ ನಾಳೆ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಪಿ ಎಸ್ ಐ ಎಕ್ಸಾಮ್ಸ್ಗೆ ಪಿ ಸಿ ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮ ಜಾಯಿಂಟ್ ಲರ್ನಿಂದ ಕೂಡ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ನ ಕೋರ್ಸ್ ಆಗಿರುತ್ತೆ ಈ ಕೋರ್ಸ್ನಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅಂತಂದರೆ ಹಿಸ್ಟ್ರಿ ಜೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ ಹಾಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಫ್ರಮ್ ಜನವರಿಯಿಂದ ಅವೈಲೇಬಲ್ ಇರುತ್ತೆ ಟೆಸ್ಟ್ ಸೀರೀಸ್ ಕ್ವಶನ್ ಬ್ಯಾಂಕ್ ಹಾಗೆ ಇಂಡಿವಿಜುವಲ್ ಗೈಡೆನ್ಸ್ ಹಾಗೆ ಟೈಮ್ ಟೇಬಲ್ ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ ಯಾವ ರೀತಿ ಜಾಯಿನ್ ಆಗಬೇಕು ಅಂತಂದರೆ ಫೋರ್ ಫಿಫ್ಟಿ ರುಪೀಸ್ನ ಫೋನ್ ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಪಿ ಸಿ ಅಂತ ಹೇಳಿ ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟುಲರ್ನ ಟೆಲಿಗ್ರಾಮ್ ಅನ್ನು ಕೊಟ್ಟಿರ್ತೀವಿ ಅಲ್ಲಿ ಕೂಡ ಜಾಯಿನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಅಲ್ಲಿ ಕೂಡ ಜಾಯಿನ್ ಟೂಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು